ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಅವರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಧಳಿತಾ ಕಾಂಡಿತ ತುಜಗಾಯಿನ ಅನಂತ ಹೇಳಿ ಒಂದು ಸುಂದರವಾದಂಥ ಅಭಂಗವನ್ನು ಮಹಾಸಂತ ಶಿರೋಮಣಿ ಜನಾಬಾಯಿ ಬರೆದಳು ಜನಾಭಾಯಿ ಈ ಅಭಂಗದೊಳಗೆ ಎಷ್ಟು ಸರಳವಾಗಿ ದೇವರ ಜೊತೆಗೆ ಇರುವಂಥ ತನ್ನ ಸಂಬಂಧವನ್ನು ಕುರಿತು ಹೇಳ್ತಾಳೆ ದಳಿತ ಅಂದ್ರ ಬೀಸುವಾಗ ಕಾಂಡಿತ ಅಂದ್ರ ಕುಟ್ಟುವಾಗ ಬೀಸುವಾಗ ಮತ್ತು ಕುಟ್ಟುವಾಗ ನಿನ್ನ ನಾಮಸ್ಮರಣೆಯನ್ನು ನಾ ಯಾವಾಗಲೂ ಮಾಡ್ತಿರ್ತೇನಪ್ಪ ಅಂತ ಹೇಳಿಕಾರ ತನ್ನ ಆರಾಧ್ಯ ದೈವವಾದಂಥ ಪಂಡರಾಪುರದ ಪಾಂಡುರಂಗನನ್ನ ಕುರಿತು ಅಭಂಗವನ್ನು ರಚನೆ ಮಾಡಿದ್ಲು ಈ ಸಂತರು ನಡೆಸಿದಂತಹ ಜೀವನವನ್ನು ಸ್ವಲ್ಪ ನಾವು ಲಕ್ಷ್ಯ ಕೊಟ್ಟ ನೋಡಿದರೆ ಕನ್ನಿಗೆ ಕಾಣಾಕ ಸಾಮಾನ್ಯ ರಂಗ ಜೀವನ ನಡೆಸಿದರು ಆದರೆ ಅಮರರಾಗಿ ಉಳಿದ್ರು ಯಾಕಪ್ಪ ಅಂದ್ರೆ ಅವರ ಒಂದು ಜ್ಞಾನದ ಮುಖಾಂತರವಾಗಿ ಜ್ಞಾನ ಅಂದ್ರೆ ಶ್ರೀಮಂತರಾಗುವ ಜ್ಞಾನಲ್ಲ ದೊಡ್ಡ ಅಧಿಕಾರಿಯಾಗುವ ಅಲ್ಲ ಯಾವ ಜ್ಞಾನಪ್ಪ ಅಂದ್ರೆ ಈ ಭವ ಬಂಧನದಿಂದ ಪಾರಾಗುವಂಥ ಆತ್ಮಜ್ಞಾನ ಈ ಆತ್ಮಜ್ಞಾನ ಸಿಗಬೇಕಂದ್ರೆ ಭಾಳ ಜನ್ಮದ ಪುಣ್ಯ ಬೇಕು ಮತ್ತು ಈ ಆತ್ಮಜ್ಞಾನದ ಹಂಬಲ ಮನಸ್ಸಿನೊಳಗೆ ಹುಟ್ಟಬೇಕಪ್ಪ ಅಂದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕಾ ಬೇಕು ಅದಕ್ಕೆ ಅದಕ್ಕೆ ಕರಿಯ ನಿತ್ತರೂ ಅಲ್ಲಿ ಸಿರಿಯ ನಿತ್ತರೂ ಅಲ್ಲಿ ಹಿರಿದಪ್ಪ ರಾಜ್ಯವನ್ನಿತ್ತರೂ ಅಲ್ಲಿ ನಿಮ್ಮ ಶರಣರ ಸೂಳು ಒಂದರಿಯ ನಿತ್ತರಿ ನಿಮ್ಮ ನೆತ್ತ ಕಾನ ರಾಮನಾಥ ಅಂಥೇಳಿ ಭಾಳ ಚಂದ ಹೇಳಿದ್ದಾರೆ ಶರಣರು ಸಂಪತ್ತು ಅಧಿಕಾರ ಆಸ್ತಿ ಅಂತಸ್ತು ಇದರಿಂದ ನಿಜವಾದ ಸುಖ ಇತ್ತಪ್ಪ ಅಂದರೆ ಈ ವಚನವನ್ನು ಶರಣರು ಹೇಳದ್ರಕ್ಕಿಲ್ಲ ಅಂತ ಅನಿಸ್ತಿತ್ತು ನನಗೆ ಅದಕ್ಕೆ ನಾವೆಲ್ಲರೂ ಸಹಿತ ಸತ್ಯವನ್ನು ತಿಳ್ಕೊಂಡು ಅದ ಮಾರ್ಗದೊಳಗ ನಡಿಬೇಕು ಅನೇಕ ಜನ ಸಂತರು ಈ ಪಾಂಡುರಂಗನ ಒಂದು ಸಂತ ಸಂಪ್ರದಾಯದೊಳಗೆ ಆಗಿ ಹೋದರು ಶಂಗ ಶರಣರೊಳಗ ಲಿಂಗ ಭೇದವಿದ್ದಿದ್ದಿಲ್ಲ ಹಂಗ ಈ ಸಂತ ಒಂದು ಸಂಪ್ರದಾಯದೊಳಗನು ಸಹಿತ ಹೆಣ್ಣು ಗಂಡು ಅನ್ನುವಂಥ ಭೇದವಿಲ್ಲ ಸತಿ ಸಕ್ಕುಬಾಯಿ ಇರಬಹುದು ವಿಠಾಬಾಯಿ ಇರಬಹುದು ಅದೇ ರೀತಿಯಾಗಿ ಸಂತ ಜನಾಬಾಯಿ ಅಂತ ಹೇಳಕಾರ ಒಬ್ಬ ಶ್ರೇಷ್ಠವಾದ ಸಂತಳು ಆಗಿ ಆಗಿಹೋದಳು ಏನು ಆಗಿತ್ತು ಅಂದ್ರೆ ತಿಳದ ಮರೆಯ ತೈಲದಂತೆ ಮರೆಯ ಅಗ್ನಿಯಂತೆ ಶಿಲೆಯ ಮರೆಯ ಹೇಮದಂತೆ ಭಾವ ಬ್ರಹ್ಮವಾಗಿಪ್ಪ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿಕಾರ ಭಾಳ ಚಂದ ಹೇಳಿದಾರ ದೇವರ ನಮ್ಮನ್ನು ಬಿಟ್ಟಿಲ್ಲ ಎಳ್ಳನ್ಯಾಗ ಎಣ್ಣೆತಿ ಹಾಲನ್ಯಾಗನ ತುಪ್ಪೈತಿ ನೀರಿನೊಳಗ ಅಗ್ನಿ ಐತಿ ಕಲ್ಲಿನೊಳಗನ ಬಂಗಾರ ಐತಿ ಹಂಗೆ ನಿನ್ನೊಳಗನ ಪರಮಾತ್ಮದಾನಪ್ಪ ಅಂತ ಏನು ಮಹಾತ್ಮರು ನಮಗೆ ಹೇಳಿಕೊಟ್ರಲ್ಲ ಹಂಗೆ ನಡ್ಕೊಂಡಂಥವ್ರನ್ನ ಶರಣರು ಸಂತರು ಆಗಿ ಹೋದರು ತಮ್ಮದು ಏನು ಕೆಲಸ ಐತಿ ಆ ಕೆಲಸದೊಳಗನ ಪರಮಾತ್ಮನನ್ನು ಕಂಡರು ಜನಾಬಾಯಿ ಅದಕ್ಕೆ ಸರಳವಾಗಿ ಹೇಳಿಬಿಟ್ಲು ದಲಿತ ಖಂಡಿತ ತುಜಗ ಐನ ಅನಂತ ಅಂತ ಹೇಳ್ಕಾರ್ ಕುಟ್ಟುವಾಗ ಬೀಸುವಾಗ ನಿನ್ನ ಸ್ಮರಣೆಯನ್ನು ಮಾಡ್ಕೋತ ಇರ್ತೇನಪ್ಪ ಸದ್ಗುರುನಾಥ ಅಂಥೇಳಿ ಭಾಳ ಚಂದ ಹೇಳಿದ್ಲು ಮಹಾರಾಷ್ಟ್ರದೊಳಗಿರುವಂಥ ಮರಾಠವಾಡ ಅನ್ನುವ ಒಂದು ಪ್ರದೇಶ ಆ ಮರಾಠಾವಡ ಪ್ರದೇಶದೊಳಗೆ ಬರುವಂಥ ಗಂಗಾ ಕೀಡ್ ಅಂತ ಹೇಳಿಕಾರ ಗೋದಾವರಿ ನದಿ ದಂಡಿ ಮೇಲೆ ಒಂದು ಸಣ್ಣ ಹಳ್ಳಿ ಅಲ್ಲಿ ದಾಮ ಮತ್ತು ಕರುಂಡ ಹೇಳಿಕಾರ ಇಬ್ಬರು ದಂಪತಿಗಳಿದ್ದರು ದಾಮ ಗಂಡು ಆ ಗಂಡಸಿನ ಧರ್ಮ ಪತ್ನಿ ಕರುಂಡ ಅಂತ ಹೇಳ್ತಾರೆ ಇವರಿಬ್ಬರೂ ಪಂಡ್ರಾಪುರದ ಪಾಂಡುರಂಗನ ಮೇಲೆ ವಿಶೇಷವಾದ ಭಕ್ತಿ ಇದ್ದರು ಆಷಾಢ ಮತ್ತು ಕಾರ್ತೀಕಿಗೆ ವಿಶೇಷವಾಗಿ ಪಂಡ್ರಾಪುರಕ್ಕೆ ಹೋಗುತ್ತಿದ್ದರು ಪಂಡ್ರಾಪುರದೊಳಗಿರುವಂತಹ ನಾಮದೇವ ಮಹಾರಾಜರ ಜೊತೆ ಇವರ ಸಂಪರ್ಕಿತ್ತು ಇವರ ಒಂದು ಪುಣ್ಯ ಗರ್ಭದೊಳಗೆ ಜನ್ಮವನ್ನು ತಾಳಿದಂತಹ ಪುಣ್ಯಾತ್ಮಳನ ಈ ಜನಾಬಾಯಿ ಜನಾಬಾಯಿ ಬಾಲ್ಯದಿಂದನೇ ಈಕೆಗೆ ವಿಠ್ಠಲನ ಒಂದು ಸ್ಮರಣೆ ಹತ್ತಿತ್ತು ಯಾವಾಗಲೂ ವಿಠಲ ವಿಠಲ ಅಂತಿದ್ಲು ಸಣ್ಣಕ್ಕಿದ್ದಾಗ ತಂದೆ ತಾಯಿಗಳ ಜೋಡಿ ಬಂಡ್ರೆ ಆಪರಕ್ಕೆ ಹೋದಾಗ ನಾವು ಊರಿಗೆ ಹೊಳ್ಳಿ ಬರೋದಿಲ್ಲ ಇಲ್ಲೇ ಅಳ್ತೇನೆ ಇಲ್ಲೇ ಇರ್ತೇನೆ ಅಂಥೇಳಿ ಅಳತಿದ್ದಲಿಕ್ಕೆ ದುಃಖ ಮಾಡ್ಕೋತಿದ್ಲು ಜನಬಾಯಿ ಆವಾಗ ದಾಮ ಮತ್ತು ಕರುಂಡ ಇಬ್ಬರು ಏನು ಅಂದ್ರೆ ದಂಪತಿಗಳು ಆ ಹುಡುಗಿ ಜನಬಾಯಿ ಸ್ವಲ್ಪ ದೊಡ್ಡಕ್ಕೆ ಆದಮೇಲೆ ನಾಮದೇವ ಮಹಾರಾಜರ ಮನೆಯೊಳಗೆ ಅಕ್ಕಿನ ಕೆಲಸಕ್ಕೆ ಇಟ್ಟು ಹೋಗಿಬಿಡ್ತಾರೆ ಊರಿಗೆ

ನಾಮದೇವ ಮಹಾರಾಜರದು ಪಂಡ್ರಾಪುರದ ಪಾಂಡುರಂಗನ ದೇವಸ್ಥಾನದ ಎದುರಿಗಿನ ಮನಿ ನಾಮದೇವರು ಯಾವಾಗಲೂ ಸಹಿತ ಪಾಂಡುರಂಗ ಊಟ ಸಹಿತ ಮಾಡಿಸಿ ಬರ್ತಿದ್ದರು ಜನಾಬಾಯಿ ಹನ್ನೆರಡು ಹದಿಮೂರು ವರ್ಷದಕ್ಕಿ ಇದ್ರೂ ಸಹಿತ ಮನಿಯೊಳಗಿಂದು ಎಲ್ಲ ಕೆಲಸ ಮಾಡ್ತಿದ್ಲಿಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ಮನಿ ಮತ್ತು ಹೊರಗೆ ಎಲ್ಲ ಕಸ ಹೊಡೆಯೋದು ಎಲ್ಲೂ ಸಾರಣಿ ಮಾಡೋದು ಸಾರಿಸಿ ಮುಗಿತಪ್ಪ ಅಂದ್ರೆ ರಂಗೋಲಿ ಹಾಕೋದು ಹಸ್ತಿಲ ಪೂಜೆಯನ್ನು ಮಾಡೋದು ಒಲಿದೆಲ್ಲ ತಯಾರಿ ಮಾಡೋದು ಸ್ನಾನಕ್ಕೆ ನೀರು ಕಾಯಿಸೋದು ಮತ್ತು ಎಲ್ಲ ಕೆಲಸ ಮಾಡೋಕಿ ತನ್ನ ಕೆಲಸ ಮುಗಿಸಿ ಪಾಂಡುರಂಗನ ಹಂತಕ್ಕೆ ಹೋಗಿ ನನಗೆ ಕೆಲಸ ಭಾಳ ಆಗಿತ್ತು ಅಂತ ಹೇಳ್ತಿರ್ಕಿಲ್ಲ ತಂದೆ ಜಗತ್ತನ್ನು ಕಾಯುವಂತಹ ಪರಮಾತ್ಮ ನೀನು ನಿನ್ನ ಹತ್ರ ಇರಬೇಕು ಅನ್ನುವ ಆಶೆ ನನಗೆ ಭಾಳ ಇತ್ತು ನಿನ್ನ ಹತ್ರ ನನ್ನನ್ನು ಇಟ್ಕೊಂಡೆಲ್ಲ ನಾ ಧನ್ಯಳಾದೆ ಧನ್ಯಳಾದೆ ಅಂತ ಹೇಳ್ತಿದ್ಲಕ್ಕೆ ಮುಂದೆ ಮುಂದೆ ಆ ನಾಮದೇವ ಮಹಾರಾಜರ ಮನೆಯೊಳಗೆ ಸಂತರು ಮತ್ತು ಅತಿಥಿಗಳು ಭಾಳ ಬರ್ತಿದ್ರು ಅವ್ರಿಗೆಲ್ಲ ಕೆಲಸ ಮಾಡೋ ಟೈಮ್ನೊಳಗಂದ್ರೆ ಜನಾ ಬಾಯಿಗೆ ಮುಂದೆ ಪಾಂಡುರಂಗನ ದೇವಸ್ಥಾನ ಇದ್ದರೂ ಸಹಿತ ಆ ಪಾಂಡುರಂಗನ ದರ್ಶನಕ್ಕೆ ಹೋಗೋಕೆ ಆಗತ್ತಿರಕ್ಕಿಲ್ಲ ಬೀಸಬೇಕು ತಾನೇ ಕುಟ್ಟಬೇಕು ತಾನ ರೊಟ್ಟಿ ಬಕ್ರಿ ತಾನ ತಯಾರು ಮಾಡಬೇಕು ಅಡಿಗೆ ತಾನ ತಯಾರು ಮಾಡಬೇಕು ಅದಕ್ಕೆ ಪಾಂಡುರಂಗ ಹೇಳ್ಕೋತ ತನ್ನ ಕೆಲಸ ಏನಂದ್ರೆ ಪಾಂಡುರಂಗ ಬೀಸಾಕತ್ತೀನಿ ನಿನ್ನ ಅದನಿ ಅದಕ್ಕೆ ಶರೀರ ಮಾತ್ರ ಬೀಸಾಕತ್ತೈತಿ ಆದರೆ ನಾನು ನಿನ್ನ ಅದೀನಿ ಪಾಂಡುರಂಗ ನಾ ಕುಟ್ಟಾಕತ್ತೇನಿ ಆದರೆ ನಿನ್ನ ಧ್ಯಾನ ಮಾಡಾಕತ್ತೇನಿ ಶರೀರ ಕುಟ್ಟಾಕತ್ತೈತಿ ಆದರೆ ನಾ ಮಾತ್ರ ನಿನ್ನ ಅದೀನಿ ಪಾಂಡುರಂಗ ನಾ ಸಾರಿಸಾಕತ್ತೇನಿ ರಂಗೋಲಿ ಹಾಕಾಕತ್ತೇನಿ ನಿನ್ನ ಧ್ಯಾನವನ್ನು ಮಾಡಕತ್ತೇನಿ ಶರೀರ ಮಾತ್ರ ಈ ಕೆಲಸ ಮಾಡಕತ್ತೈತಿ ನಾ ಮಾತ್ರ ನಿನ್ನ ಹತ್ರನ ಅದೇ ನೀ ಎಷ್ಟು ಚೆಂದ ಹೇಳಿದಾಗ ನಾವು ಮನಿಯೊಳಗಿಂದ ಬೇಕಾದ ಕೆಲಸ ಮಾಡ್ಕೋತನ ಆ ಮಹಾತ್ಮರ ಚಿಂತನೆಯನ್ನು ಮಾಡ್ತಿದೀಪ ಅಂದರೆ ಶರೀರ ಮಾತ್ರ ಕೆಲಸ ಮಾಡ್ತಿರ್ತೈತಿ ಆದರೆ ನಾವು ಮಾತ್ರ ಎಲ್ಲಿರ್ತೀವಂದ್ರೆ ಆ ಪುಣ್ಯಕ್ಷೇತ್ರದೊಳಗನೆ ಇರ್ತೀವಿ ಅದಕ್ಕೆ ಕಾಯಕದೊಳಗನೆ ಕೈಲಾಸವನ್ನು ಕಂಡು ನಮಗೆ ಏನು ಕೆಲಸ ಇತ್ತು ಅದನ್ನು ಭಾಳ ಭಕ್ತಿಯಿಂದ ಮಾಡಿ ನಾವೇನು ಮಾಡೋದಪ್ಪ ಅಂದರೆ ಅವನ ನಾಮಸ್ಮರಣೆಯೊಳಗನೆ ಇರೋದು ಜನಾಬಾಯಿ ಇದನ್ನು ನಮಗೆ ಹೇಳಿದಳ ಮತ್ತು ಜನಾಬಾಯಿ ಒಂದು ವಿಚಾರ ಮಾಡಿದ್ಲು ಏನಂದ್ರೆ ಸಾಕ್ಷಾತ್ ಪಾಂಡುರಂಗನನ್ನು ಊಟ ಮಾಡಿಸಿ ಬರುವಂತಹ ನಾಮದೇವ ಮಹಾರಾಜರ ಮನೆಯೊಳಗೆ ನಾನು ಕೆಲಸ ಮಾಡ್ತೀನಿ ಅದಕ್ಕಾಗಿ ನನ್ನ ಆಧ್ಯಾತ್ಮಿಕ ಗುರು ನನ್ನ ಭವ ಸಾಗರವನ್ನು ದಾಟಿಸುವಂತಹ ನೌಕೆ ಅಂದರೆ ಈ ನನ್ನ ನಾಮದೇವ ಮಹಾರಾಜರು ಅಂತೇಳು ನಾಮದೇವ ಮಹಾರಾಜರನ್ನು ತನ್ನ ಗುರುಗಳಂಥ ಸ್ವೀಕಾರ ಮಾಡಿಬಿಟ್ಟಿದ್ಲು ಜನಾಬಾಯಿ ಮನಿ ಕೆಲಸ ಮಾಡೋದು ಪಾಂಡುರಂಗನ ನಾಮಸ್ಮರಣೆ ಮಾಡೋದು ಅದರೊಳಗನ ಅಭಂಗಗಳನ್ನು ಬರೆಯೋದು ಕನಿಷ್ಠ ಮುನ್ನೂರ ಐವತ್ತು ಅಭಂಗಗಳನ್ನು ಜನಬಾಯಿ ಬರೆದಳು ಹೇಳ್ತಾರೆ ಜನಾಬಾಯಿ ಅಭಂಗ ಓದಾಕ ಹಾಡಾಕ ಸರಳ ಇದ್ದು ಅಂತ ಆದ್ರೆ ಅದರೊಳಗೆ ಅರ್ಥ ಮಾತ್ರ ವಿಶೇಷವಾಗಿ ಐತಿ ಅಂತ ಹೇಳಕರ ತಿಳಿದಂಥ ಮಹಾತ್ಮರು ಸಂತರು ಹೇಳ್ತಿರ್ತಾರೆ ಜನಾಬಾಯಿ ಯಾವಾಗಲೂ ಸಹಿತ ವಿಠ್ಠಲನ್ನು ನಾಮಸ್ಮರಣೆ ಮಾಡ್ಕೋತ ಬೀಸ್ತಿದ್ಲು ಬೀಸುವಾಗ ಒಮ್ಮೊಮ್ಮೆ ಎಷ್ಟಕ್ಕಿಗೆ ಕೆಲಸ ಹತ್ತಿತ್ತಪ್ಪ ಅಂದ್ರೆ ಮೈಯಾಗ ಒಂದಿಷ್ಟು ಶಕ್ತಿ ಉಳಿತರ್ಕಿಲ್ಲ ಆದ್ರೂ ಸಹಿತ ನನ್ನ ಗುರುವಿನ ಮನೆಯ ಆಳಾದಂಥ ನಾನು ಹಂಗೆ ಕುಂಡ್ರಬಾರ್ದಂತ ಅಂತ ಹೇಳಕ್ರೆ ಪಾಂಡುರಂಗ ಪಾಂಡುರಂಗ ಅನ್ಕೋತ ಬೀಸ್ತಿದ್ಲು ಆವಾಗ ಸ್ವತಃ ಕೃಷ್ಣ ಭಗವಂತ ಪಾಂಡುರಂಗ ಯಾವುದೋ ಒಂದು ರೂಪದೊಳಗೆ ಬಂದು ಆ ಜನ ಅಬಾಯಿ ಜೊತೆ ನಿಂತು ಅಲ್ಲೇ ಕುಂತು ಆಕೆ ಬೀಸಾಕತ್ರ ಬೀಸಾಕ ಹಿಡಿತಿದ್ದ ಕುಟ್ಟಾಕತ್ರ ಕತ್ತಿರ ಹಿಡಿತಿದ್ದ ಅಡಿಗೆ ಮಾಡೋಕ್ಕತ್ತಿರ ಅಡಿಗೆ ಮಾಡೋಕ್ಕೆ ಸಹಾಯ ಮಾಡ್ತಿದ್ದ ಜನ ಅಬಾಯಿಗೆ ಗೊತ್ತಾಗತಿತ್ತು ಏನಂತಿದ್ಲಂದ್ರೆ ಪರಮಾತ್ಮ ಜಗತ್ತನ್ನು ಆಳುವ ಜಗಜೇಟಿ ನೀನು ಅಷ್ಟಿದ್ರೂ ಸಹಿತ ನಿನ್ನ ಭಕ್ತಳಿಗೆ ಸಹಾಯ ಮಾಡ್ಬೇಕಂತ ಬಂದ್ಯಾ ಅಂತ ಹೇಳಿಕಾರ ಬಹಳ ಸಂತೋಷ ಪಡ್ತಿದ್ಲು ಮನುಷ್ಯಮೊಳಗಂತಿದ್ಲು ನನ್ನ ಗುರುಗಳಾದಂಥ ನಾಮದೇವ ಮಹಾರಾಜರ ಒಂದು ಕೃಪೆಯಿಂದ ನಾ ಇಷ್ಟೊಂದು ಭಕ್ತಿಯಿಂದ ನಿಷ್ಠೆಯಿಂದ ಈ ಕಾಯಕವನ್ನು ಮಾಡಕತ್ತಿದ್ರ ಫಲವಾಗಿ ಸಾಕ್ಷಾತ್ ಪಾಂಡುರಂಗ ನನ್ನ ಹತ್ರ ಬರ್ತಾನೋ ಅಂತ ಜನಾಬಾಯಿ ಅಂತಿದ್ಲು ನಾಮದೇವ ಮಹಾರಾಜರಿಗೆ ಈ ವಿಷಯ ಗೊತ್ತಾಗುತ್ತಿತ್ತು ಅವ್ರ ಮನುಷ್ಯನಿಗೆ ಅಂತಿದ್ದರಂತೆ ಏನಂದ್ರೆ ನಾನು ಪಾಂಡುರಂಗ ಇದ್ದಂತಹ ಸ್ಥಳದೊಳಗೆ ಹೋಗಿ ಅವಾಗ ಪ್ರಸಾದ ಮಾಡಿಸಿ ಬಂದ್ರೆ ಪಾಂಡುರಂಗ ನಮ್ಮ ಜನಾಬಾಯಿ ಇದ್ದ ಸ್ಥಳದೊಳಗೆ ಬಂದು ಪ್ರಸಾದ ಮಾಡಿ ಹೋಗುತ್ತಾನು ಅಂತ ಅಂತಿದ್ದರಂಥವ್ರು ಮುಂದೆ ಮುಂದೆ ಅಡುಗೆ ಮಾಡಿಕೊಂಡು ಪ್ರಸಾದವನ್ನು ಜನಾಬಾಯಿನ ನೈವೇದ್ಯವನ್ನು ಪಾಂಡುರಂಗ ಒಯ್ತಿದ್ಲು ಇವತ್ತಿನ ಮಟಾನು ಸಹಿತ ಆ ಜನಾಬಾಯಿ ಬೀಸಿದಂತಹ ಬೀಸುಕಲ್ಲು ಕಲ್ಲು ಕುಟ್ಟಿದಂತಹ ವನಿಕೆ ಆಕಿ ಅಡಿಗೆ ಮಾಡಿದಂಥ ಒಲಿ ಮತ್ತು ಮಣ್ಣಿನ ಮಡಿಕೆಗಳನ್ನು ಇವತ್ತಿನ ಮಟಾನು ಸಹಿತ ಪಂಡರಾಪುರದೊಳಗೆ ಪಾಂಡುರಂಗನ ದೇವಸ್ಥಾನದೊಳಗನ ನೋಡಬಹುದು ನಾವು ಎಷ್ಟೊಂದು ಭಕ್ತಿವಂತಳಿದಳು ಜನಾಬಾಯಿ ಅಂತ ಉತ್ತರ ಭಾರತದೊಳಗಿರುವಂತಹ ಶ್ರೇಷ್ಠರು ಕಬೀರದಾಸರು ಕಬೀರದಾಸರಿಗೆ ಯಾವುದೋ ಒಂದು ಪ್ರಸಂಗದೊಳಗೆ ಜನಾಬಾಯಿ ರಚಿಸಿದಂತಹ ಒಂದು ಅಭಂಗ ಶಿಕ್ತವ್ರ ಕೈಯಾಗ ಆ ಅಭಂಗವನ್ನು ಓದಿದ ಕೂಡಲೇ ಆ ಕಬೀರದಾಸರಿಗೆ ಒಂದು ಏನೋ ಆನಂದ ಉತ್ಸಾಹ ಎಂತಹ ಮಹಾಜ್ಞಾನಿ ಇರಬಹುದು ಎಷ್ಟೊಂದು ಶ್ರೇಷ್ಠಳಾದಂತಹ ಶರಣುಗಳಿರ್ಬೋದು ಸಂತಳಿರ್ಬೋದಿಕ್ಕಿ ಅದಕ್ಕಾಗಿ ನಾ ಹೆಂಗಾದರೂ ಮಾಡಿ ಪಂಡ್ರಾಪುರದೊಳಗಿರುವಂಥ ಜನಾಬಾಯಿಯನ್ನು ನೋಡ್ಬೇಕಂಥೇಳಿ ಸಂಕಲ್ಪ ಮಾಡಿಕೊಂಡು ಕಬೀರದಾಸರು ಏನು ಮಾಡಿದ್ರಪ್ಪ ಅಂತಂದ್ರೆ ಪಂಡ್ರಾಪುರಕ್ಕೆ ಬಂದ ಬಿಟ್ಟರು ಜನಾಬಾಯಿಯನ್ನು ಭೇಟಿ ಜನಾಬಾಯಿನ ಬೆಟ್ಟ ಪಂಡ್ರಾಪುರಕ್ಕೆ ಬಂದಾರ ಆದರೆ ಪಂಡ್ರಾಪುರದೊಳಗೆ ಯಾರನ್ನು ಕೇಳಬೇಕಂತೇಳಿ ಅಲ್ಲಿದ್ದಂಥ ಕೆಲವು ಜನರನ್ನು ಹೆಣ್ಣುಮಕ್ಳು ಕುಂತಿದ್ರು ಜನಾಬಾಯಿ ಎಲ್ಲಿದಾಳು ಅಂತ ಕೇಳಿದರು ಆವಾಗ ಜನಾಬಾಯಿ ಕೋಣ ಜನಿ ತೀ ಕಾಮ್ಕರ್ನೀವಾಲಿ ತೀ ಕಾಮ್ ಕರ್ತಿಯೇ ನಾಮದೇವ್ ಅಂಚಾಕ ಗರಿ ತೀ ಕಾಯ ಕೆಲಸ ಮಾಡ್ತಾಳಾಕಿ ಜನಿಯನ್ನ ಜನಿ ಆಕಿ ಕುಳ್ಳು ಬಡ್ಯಾಕೆ ಹೋಗಿದಾಳೋ ಊರು ಹೊರಗೆ ಅಲ್ಲಿ ತಮ್ಮ ಹೊಲ ಐತಿ ಅಲ್ಲಿ ಏನು ಅಂದ್ರೆ ಕುಳ್ಳು ಬಡಿಯಾಕೆ ಹೋಗಿದ್ದಾಳು ಅಂಥೇಳ ಕಬೀರದಾಸರಿಗೆ ಅಲ್ಲಿದ್ದವ್ರು ಹೇಳಿದರು ಆವಾಗ ಕಬೀರ್ ದಾಸರು ವಿಚಾರ ಮಾಡಿದರು ಆ ಜನಾಬಾಯಿ ಕುಳ್ಳು ಬಡಿಯಾಕೆ ಹೋಗಿಳ್ದಾಳಂತೆ ಆಕೆಗೆ ಆದಷ್ಟು ಲಘುನ ಬೆಟ್ಟಿ ಆಗಬೇಕು ಅಂತ ಹೇಳಿಕಾರ ಮನುಷ್ಯನೊಳಗೆ ಸಂಕಲ್ಪ ಮಾಡಿಕೊಂಡು ಆಕೆ ಕುಳ್ಳು ಬಡಿಯೋದು ಹೊಲದ ದಾರಿ ಕೇಳ್ಕೋತ ಕೇಳ್ಕೋತ ಅಲ್ಲೇ ಹೋದರು ಅಲ್ಲೇನಾಗಿತ್ತು ಒಂದು ಇಬ್ಬರು ಮೂರು ಮಂದಿ ಹೆಣ್ಮಕ್ಳು ಜಗಳಾಡಾಕತ್ತಿದ್ರು ಒಂದು ನಡಕ್ಕೆ ದೊಡ್ಡದು ಕುಳ್ಳಿನ ಗುಂಪಿತ್ತು ಆ ಕುಳ್ಳಿನ ಗುಂಪಿನ ಮುಂದೆ ನಿಂತು ಜಗಳಾಡ್ತಿದ್ರು ಜಗಳಾಡೋದು ನೋಡಿ 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 ಕಡೀಕ ಕವೀರ್ ದಾಸ ಏನು ಅಂದ್ರೆ ಇಲ್ಲಿ ಜನಾಬಾಯಿ ಅಂದರೆ ಯಾರು ಅಂತ ಕೇಳಿದ್ರು ಆ ಮೂರು ಮಂದಿಯಾಗ ಆಕೆ ಇದ್ರು ಒಬ್ಬಕ್ಕೆ ಜನಾಬಾಯಿ ಬೇಕು ಇಲ್ಲೇ ಅಡ್ದೆ ಜಗಳಕ್ಕೆ ನಿಂತಾಡ್ದೆ ಜಗಳ ಮಾಡೋಕೆ ಈಕೆ ಜನಾಬಾಯಿ ಅಂತಂದರು ಆವಾಗ ಮಹಾಜ್ಞಾನಿಗಳಾದಂಥ ಕಬೀರದಾಸ್ರಿಗೆ ಕಬೀರ್ ದಾಸರಿಗೆ ವಿಚಿತ್ರಣಿಸ್ತು ಅವರಂದರು ಈಕೆ ಒಂದು ಕೊಳ್ಳಿನ ಸಂಬಂಧ ಜಗಳಾಡ್ಕೊತ ನಿಂತಾಳಿಲ್ಲಿ ಈಕಿನ ನೋಡ್ಬೇಕಂತ ಹೇಳ್ಕಾರೆ ನಾ ಅಲ್ಲಿಂದ ಇಲ್ಲಿ ಮಠ ಅಲ್ಲ ಏನ ತಪ್ಪು ಮಾಡಿದ್ನೋ ಏನೋ ಅಂತ ಹೇಳಕಾರ ಒಮ್ಮೆ ಆ ಕಬೀರದಾಸ್ರಿಗೆ ಅನಿಸ್ತು ಅನೀಶ್ ಅಂದರು ಇನ್ನೇನು ಈ ಜೋಡೆ ಭಾಳ ಉಪಯೋಗಿಲ್ಲ ಈಕೆ ಕುಳ್ಳಿನ ಜೋಡಿ ಕುಳ್ಳಿನ ಸಂಬಂಧ ಆಗಿ ಜಗಳಾಡೋ ಹೆಣ್ಮಗಳಂದ ಮೇಲೆ ಏನು ಮಾಡೋದು ಬಿಡು ಅಂತ ಹೇಳಕ್ರೆ ಸ್ವಲ್ಪ ತಾತ್ಸಾರ ಭಾವ ಬಂತವರಿಗೆ ಬಂದು ಏನು ಮಾಡಿಬಿಟ್ರಂತಂದ್ರೆ ಒಳ್ಳೆ ಹೋಗ್ಬೇಕಂತಿದ್ರು ಅಷ್ಟರೊಳಗೆ ಆ ಮೂರು ಮಂದಿ ಒಳಗೆ ಹೋಗ್ಬೇಕು ಹೆನಮಗಳು ಏನಂದ್ರೆ ಅಂದ್ರೆ ನೋಡ್ರಿ ಇಷ್ಟು ಮಟ್ಟ ನೀವು ನನ್ನ ಮಾತಾಡಿಸಿದಿರಿ ಖರೆ ಆದರೆ ಒಂದು ಕೆಲಸ ಮಾಡ್ರಿ ನೀವು ನಮ್ಮ ನಮ್ಮ ಕುಳ್ಳ ಎಲ್ಲ ತೊಡಗ ಆಗಿದಾವಂಥೇಳಿ ಎಲ್ಲ ತಂದು ಕೂಡಿಸಿ ಇಟ್ಬಿಟ್ಟೆ ಜಗಳ ಆಡಕ್ಕೇ ನಮ್ಮೂ ನಮ್ಮ ಕುಳ್ಳು ಯಾವುದೋ ನಮಗೆ ಕೊಟ್ಟು ಹೋಗಿಬಿಡ್ರಿ ಅಂತ ಒಬ್ಬ ಕೆಣಮಗಳಂದ್ಲು ಕಬೀರ್ ದಾಸರಿಗೆ ವಿಚಿತ್ರ ಆತವ್ರಂದರು ಈ ಶಗನಿ ಕುಳ್ಳ ಎಲ್ಲ ನಿಂದ ನಿಂದ ನಿಂದಂತ ಹೆಂಗೆ ಗೊತ್ತಾಗಬೇಕು ನಾ ಹೆಂಗೆ ಹಂಚ್ಕೊಡ್ಲಿ ನಿಮ್ಗೆ ಅಂತ ಅಂದ್ರವರು ಅಷ್ಟು ಅನ್ಗುಡ್ದು ಅಲ್ಲೇ ಇದ್ದಂತಹ ಜನ ಒಂದು ಮಾತು ಹೇಳಿದ್ಲಂತ ಅಯ್ಯೋ ಈ ಕುಳ್ಳು ಗುರುತ್ ಹಿಡಿದೆಯಂದು ದೊಡ್ಡ ಕೆಲಸ ಅಂದಕ್ಕೆ ಅವಾಗ ಕಬೀರ್ ದಾಸರಂದರು ಮತ್ತು ಹೆಂಗೆ ಗುರುತಿ ಹಿಡಿಬೇಕು ಆ ಜನಬಾಯಿ ಹೇಳ ನೀನ ಅಂದರು ಏನಿಲ್ಲ ಕುಳ್ಳುಗಳು ತೊಗೊಂಡು ನಿಮ್ಮ ಕಿವಿಗೆ ಹಚ್ಬೋರಿ ಯಾವ ಕುಳ್ಳ ವಿಠಲ ವಿಠಲನ್ನು ಕತ್ತಲ್ಲ ಅದು ನಂದು ಕುಳ್ಳ ಯಾವುದು ವಿಠಲನ್ನ ಕತ್ತಿಲ್ಲ ಇವ್ರ ಕುಳ್ಳುಗಳು ಅಂದ್ಬಿಟ್ಲಿಕ್ಕಿ ಅಷ್ಟನ್ನು ಗುಡ್ದ ಕಬೀರ್ ದಾಸರ ಮೈ ರೋಮಾಂಚನ ನಾ ಏನು ತಿಳ್ಕೊಂಡು ಬಂದಿದ್ನಲ್ಲ ಅದಕ್ಕಿಂತ ಒಂದು ಹೆಜ್ಜೆ ಮುಂದಾಳು ಜನಬಾಯಿ ಅಂತೇಳ್ದ ಕುಳ್ಳುಗಳನ್ನು ಒಂದೊಂದು ತೊಗೊಂಡು ತೊಗೊಂಡು ಕಿವಿಗೆ ಹಚ್ಕೊಳ್ತಿದ್ದರಂತೆ ಯಾವುದು ಜನಾಬಾಯಿ ಬಡದಿದ್ದು ಕುಳ್ಳಿತ್ತೋ ಅದು ವಿಠ್ಠಲ್ ವಿಠಲ್ 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 ಅಂತಿತ್ತಂತ ಕಬೀರ್ ಕನ್ನಾಗ ಕಣ್ಣಾಗ ನೀರು ಹೊಂಟಾವ ಅಡಿಗೆ ಮಾಡ್ಕೋತ ಮನೆ ಕೆಲಸ ಮಾಡ್ಕೋತ ಕುಳ್ಳು ಬಡ್ಕೋತ ಸಾಕ್ಷಾತ್ ಬ್ರಹ್ಮನನ್ನು ಪರಬ್ರಹ್ಮನನ್ನು ಸಾಕ್ಷಾತ್ ಕರೆಸ್ಕೊಂಡಂಥ ಮಹಾತ್ಮಳಪಾಯಿ ಜನಾಬಾಯಿ ಅಂಥೇಳಿ ಆನಂದ ಭಾಷಗಳನ್ನು ಸುರಿಸ್ತಿದ್ರಂತೆ ಯಾವ ವಿಠಲ್ ವಿಠಲ್ ಅಂತಿದ್ದೋ ಅವನ್ನೆಲ್ಲ ಜನಾಬಾಯಿ ತನ್ನ ಬುಟ್ಟಿ ಬುಟ್ಟಿಗಿಟ್ಟು ಅದರೊಳಗೆ ಇಟ್ಟರು ಕಬೀರದಾಸರು ನಮ್ರ ಭಾವದಿಂದ ಜನಾಬಾಯಿಯನ್ನು ಕೇಳಿದ್ರಂತೆ ಇವು ಕುಳ್ಳು ಹೆಂಗೆ ವಿಠ್ಠಲಿ ವಿಠಲನ್ನು ಕತ್ತು ಅಂತ ಕೇಳ ಅದೇನು ದೊಡ್ಡ ಸರಳ ಅಂದ್ಲಿಕ್ಕೆ ಜನಬಾಯಿ ನೋಡ್ರಿ ಸರಳ ಅಂದ್ರೆ ಯಾಕಂತಂದ್ರೆ ನಾ ಏನು ಮಾಡ್ತಿರ್ತೇನೆ ಅಂತಂದ್ರೆ ಕುಳ್ಳು ಬಡಿತಿರ್ತಾನೆ ಅಷ್ಟೇ ಶಗಣಿ ಕಲಿಸ್ತಿರ್ತಾನೆ ಅಷ್ಟೆ ಆದರೆ ನನ್ನ ಮನಸ್ಸಿನೊಳಗೆ ನನ್ನ ನಾಲಿಗೆ ಮೇಲೆ ಯಾವಾಗಲೂ ಸಹಿತ ವಿಠಲ ನಾಮಸ್ಮರಣೆನ ಇರ್ತೈತಿ ಮನುಷ್ಯನೊಳಗಿದ್ದಂಥ ನಾಮಸ್ಮರಣೆ ನನ್ನ ಕೈಯಿಂದ ಈ ಕುಳ್ಳಿನೊಳಗೆ ಹೋಗಿ ಕುಳ್ಳುಗಳು ಜಡವಸ್ತುಗಳಾದರೂ ಸಹಿತ ಅವು ವಿಠಲ ಅಂತ ಒದರಾಗೇನು ದೊಡ್ಡದೈತಿ ಅಂದ್ಲಕ್ಕೆ ಇಷ್ಟೊಂದು ಸರಳವಾದಂತಹ ಜೀವನ ಸರಳವಾದಂತಹ ಬೋಧನೆ ಸರಳತೆಯಿಂದನ ಶ್ರೇಷ್ಠತೆಯನ್ನು ಮುಟ್ಟುವಂತಹ ಸಾಧನೆಯನ್ನು ತೋರಿಸಿದಂತಹ ಮಹಾತ್ಮಳು ಈ ಸಂತ ಜನಾಬಾಯಿಯವರು ಜನಬಾಯಿ ಭಾಳ ಪುಣ್ಯವಂತಳು ಮಹಾತ್ಮಳು ಪಾಂಡುರಂಗ ಆಕಿ ಜೊತೆ ಆಡ್ತಿದ್ದ ಊಟ ಮಾಡ್ತಿದ್ದ ಆಕಿ ಜೋಡಿ ಅಡ್ಡಾಡ್ತಿದ್ದ ಅಂದ್ರೆ ಎಷ್ಟೊಂದು ಮಹಾನ್ ತಪಸ್ವಿ ಯೋಗಿನಿ ಇರಬಹುದು ಈ ಜನಬಾಯಿ ಆಷಾಢ ಒಂದು ವಿಶೇಷವಾದಂಥ ಈ ಪರ್ವ ಕಾಲದೊಳಗೆ ಪಂಡ್ರಾಪುರಕ್ಕೆ ಲಕ್ಷೋಪಲಕ್ಷ ಜನ ಸಂತರು ದಿಂಡಿ ಮುಖಾಂತರ ಹೊಂಟಾರ ನಮಗಲ್ಲಿ ಹೋಗ್ಲಿಕ್ಕೆ ಆಗದಿದ್ರೂ ಸಹಿತ ಪಾಂಡುರಂಗನ ಸೇವೆಯನ್ನು ಮಾಡಿ ಅವನ ಸಂಪೂರ್ಣ ಕೃಪಾ ಪಡ್ಕೊಂಡಂಥ ಇಂತಹ ಸಂತರನ್ನು ಕುರಿತು ಚಿಂತನೆಯನ್ನು ಮಾಡೋದೈತ್ಲ ಇದು ಭಾಳ ದೊಡ್ಡದೈತಿ ಮತ್ತೊಂದು ಮಾತು ಹೇಳ್ತಾರೆ ಏನಂದ್ರೆ ಆಷಾಢ ಮಾಸದ ತ್ರಯೋದಶಿಗೆ ನಾಮದೇವ ಮಹಾರಾಜರು ಆ ಪಾಂಡುರಂಗನಲ್ಲಿ ಲೀನರಾಗಿದ್ದರಂತ ಜನಾಬಾಯಿ ಮನುಷ್ಯನೊಳಗೆ ಸಂಕಲ್ಪ ಮಾಡಿದ್ಲು ನನಗೆ ಸನ್ಮಾರ್ಗವನ್ನು ತೋರಿಸಿ ನನಗೆ ಪಾಂಡುರಂಗನನ್ನು ಬೆಟ್ಟಿ ಮಾಡಿಸಿ ನನ್ನ ಜೀವನವನ್ನು ಸ್ವರ್ಗವನ್ನಾಗಿಸಿದಂಥ ನನ್ನ ಗುರುಗಳು ನಾಮದೇವ ಮಹಾರಾಜರು ನಾಮದೇವ ಮಹಾರಾಜರು ಯಾವ ಒಂದು ಮಿತಿಗೆ ತಮ್ಮ ದೇಹವನ್ನು ತ್ಯಜಿಸಿದರೂ ಅದ ಮಿತಿಗೆನ ನಂದು ಸಹಿತ ಪ್ರಾಣ ಪಕ್ಷಿ ಹಾರಬೇಕಂತ ಸಂಕಲ್ಪ ಮಾಡಿದ್ಲು ಸ್ವಲ್ಪ ದಿವಸನೊಳಗನ ಪಾಂಡುರಂಗನ ಸೇವೆ ಮಾಡ್ಕೋತಾನೆ ಪಾಂಡುರಂಗನ ವಿಠ್ಠಲನ ಒಂದು ದೇವಸ್ಥಾನಕ್ಕೆ ಪಂಡರಾಪುರದೊಳಗಿರುವಂಥ ನಾಮದೇವ ಪೈರಿ ಅಂತ ಮೆಟ್ಲು ಮೆಟ್ಟಲು ಆ ನಾಮದೇವ ಪೈರಿ ಮ್ಯಾಲನ ಕುಂತು ನಾಮದೇವ ಪೈರಿಗೆ ತನ್ನ ಹನಿಯನ್ನು ಹಚ್ಚಿ ಪಾಂಡುರಂಗನನ್ನು ಸ್ಮರಿಸಿ ಆಷಾಢ ಮಾಸದ ತ್ರಯೋದಶಿ ಒಂದು ಶುದ್ಧ ಮುಹೂರ್ತದೊಳಗನ ಆ ಜನಾಬಾಯಿ ಪಾಂಡುರಂಗನಲ್ಲಿ ಲೀನದಾಳ ಲೀನಳಾದಳು ಅಂತ ಹೇಳಿಕಾರೆ ಆಕೆ ಚರಿತ್ರದೊಳಗೂ ಗೊತ್ತಾಗ್ತಿತ್ತು ಅದಕ್ಕಾಗಿ ಇಂತಹ ಶ್ರೇಷ್ಠ ಸಂತಳಾದಂಥ ಜನಾಬಾಯಿಯ ಸಂಪೂರ್ಣವಾದಂಥ ಆಶೀರ್ವಾದ ಪಾಂಡುರಂಗನ ಆಶೀರ್ವಾದ ನಾಮದೇವ ಮಹಾರಾಜರ ಆಶೀರ್ವಾದ ಈ ಒಂದು ಆಷಾಢ ಮಾಸದೊಳಗೆ ನಮಗಾಗಲಿ ನಮ್ಮನ್ನು ಸಹಿತ ಆ ಪರಮಾತ್ಮನಲ್ಲಿ ಲೀನ ಮಾಡುವಂಥ ಮಾರ್ಗವನ್ನು ತೋರಿಸಿ ನಮಗೆ ಕರ್ಕೊಂಡು ಹೋಗಲಿ ಅಂತೇಳಿ ಅವರ ಶ್ರೀಚರಣಕ್ಕೆ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ